ಕರ್ನಾಟಕ ಚೂರು ಆಗಬೇಕಾ ವಿಶೇಷ ಚರ್ಚೆ ಮತ್ತೆ ಮುಂದುವರಿತಾ ಇದೆ. ಇದೇ ಚರ್ಚೆಯಲ್ಲಿ ನಮ್ಮನ್ನು ಅನಿಲ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ಅನಿಲ್ ಕುಮಾರ್ ಅವರು. ಅನಿಲ್ ಕುಮಾರ್ ಅವರೇ, ಒಂದು ನೇರ ಪ್ರಶ್ನೆ ನಂದು. ಈಗ ಕುಮಾರಸ್ವಾಮಿ ಅವರು ಪರ್ಸ್ನಲ್ ಆಗಿ ತೆಗೆದುಕೊಂಡಂತೆ ಕಾಣ್ತಾ ಇದೆ. ರೈತರು ಹೋರಾಟ ಮಾಡಿದ್ರೆ ಪರ್ಸ್ನಲಿ ಇದನ್ನು ನನ್ನ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಇವರು. ಓಟ್ ಹಾಕ್ಬೇಕಾದ್ರೆ ಇದು ಗಮನ ಇರಲಿಲ್ವಾ ಕೊಪ್ಪಳದ ರೈತರಿಗೆ? ಚಿಕ್ಕಮಗಳೂರು ಜನಕ್ಕೆ ಬುದ್ಧಿ ಇರಲಿಲ್ವಾ? ಅವಾಗ 5-5 ಸ್ಥಾನ ಸೋಲಿಸ್ಬಿಟ್ರು ನಮ್ಮನ್ನ, ಆಗೆಲ್ಲಿ ಹೋಗಿತ್ತು ಬುದ್ಧಿ ಅಂತ ಅವ್ರ ಪ್ರಶ್ನೆ, ಅವ್ರ ಲಾಜಿಕ್ ಅದು. ಇದಕ್ಕೆ ನಿಮ್ಮ ಎಂಡಾರ್ಸ್ ಮಾಡ್ತೀರಾ ಇದನ್ನ? ಇದನ್ನ ಒಪ್ಕೊಳ್ತೀರಾ ನೀವು, ಸ್ವೀಕರಿಸ್ತೀರಾ ನೀವು ಇದನ್ನ ಅಂತ ಹೇಳಿ ನೋಡಿ. ಯಾರು ಓಟ್ ಹಾಕಿರಲ್ವೋ ಆ ಕಡೆ ಅಭಿವೃದ್ಧಿ ಮಾಡಬಾರ್ದು, ಗಮನ ಕೊಡಬಾರ್ದು ಅಂತ ಹೇಳಿಲ್ಲ. ಓಕೆ, ಓಟ್ ಹಾಕ್ಬೇಕಾದ್ರೆ ಎಲ್ಲಿ ಹೋಗಿದ್ ನಿಮ್ ಜ್ಞಾನ ಅಂತ? ಇಲ್ಲ ಇಲ್ಲ ಇಲ್ಲ, ಈಗ ಒಂದು ಏನಾಗುತ್ತೆ ಅಂತಂದ್ರೆ, ನಾವು ಯಾವುದೇ ವಿಚಾರವನ್ನ ಒಂದು ಕಾಂಟೆಕ್ಸ್ ನ ತಿಳ್ಕೊಳ್ಳದೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಮೊದಲನೇದಾಗಿ. ಆಮೇಲೆ ಈಗ ಆಗ್ಲೇ ಸಾಹೇಬ್ರು ಹೇಳ್ದಂಗೆ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಅವ್ರು ಹೇಳಿದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಮೊದಲನೇದಾಗಿ. ಇದನ್ನ ಅಲ್ಲ ಪೂರ್ತಿ ಸಾಲ ಮನ್ನಾ ಮಾಡಿದ ಕೇಳ್ತಾ ಇದ್ದಾರೆ. ನಾನು ಹೇಳ್ತಿರೋದೇನು ಅಂದ್ರೆ, ನಾವು ಯಾವ್ದನ್ನ ಎಂಡೋರ್ಸ್ ಮಾಡಲ್ಲ ಅಂದ್ರೆ, ಉಮೇಶ್ ಕತ್ತಿ ಅಂತ ಅವರು ಸಪರೇಟ್ ಮಾಡ್ತೀನಿ ಅಂದಾಗ ಎಂಡೋರ್ಸ್ ಮಾಡಲ್ಲ. ಓಕೆ, ಅದು ಅವರು ಸ್ಪೆಸಿಫಿಕ್ ಆಗಿ ಯಾವ್ದು ಕೇಳ್ತಾರೆ ಅಂತಂದ್ರೆ, ಅಭಿವೃದ್ಧಿ ವಿಚಾರ ಬಂದಾಗ ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ತಾರೆ. ಅವರು ಮಂತ್ರಿಗಳಾಗಿದ್ದಾಗ ಅಭಿವೃದ್ಧಿ ಬಗ್ಗೆ ಯಾವ್ದೇ ತರದ್ ಮಾತನಾಡೋದಿಲ್ಲ ಅವರು. ಅದೇ ಅವ್ರ ಅಪೋಸಿಷನ್ ಅಲ್ಲಿ ಕುತ್ಕೊಂಡಾಗ ಅಭಿವೃದ್ಧಿ ಅವಾಗ ಅವ್ರಿಗೆ ಎಚ್ಚರ ಆಗ್ತದೆ. ಅವಾಗ ಎಚ್ಚರ ಆಗಿ ಅದ್ರ ಬಗ್ಗೆ ನಾನೇನೋ ಬಸವರಾಜ್ ಕರಿಗಾರ ಅಂತ ಹೇಳಿ ಈಗ ಪ್ರತ್ಯೇಕ ರಾಜ್ಯದ ಒಂದು ಹೋರಾಟ ಸಮಿತಿ ಅಂತ ಮಾಡ್ಕೊಂಡು ಅದ್ರ ಕಡೆಯಿಂದ ಅವ್ರು ಮಾತಾಡ್ತಿದ್ದಾರೆ. ಅವ್ರು ಹೇಳ್ತಾರೆ ಇಷ್ಟೇನೆ, ಮೂರು ಪಕ್ಷಗಳ ಹಣೆ ಬರಹನು ನಾವು ನೋಡ್ಬಿಟ್ಟಿದೀವಿ, ಯಾರು ಬಂದ್ರು ಇಷ್ಟೇ ನಮಗೆ, 13 ಜಿಲ್ಲೆ ಬಂದ್ ಮಾಡ್ತೀವಿ ಆಗಸ್ಟ್ 2 ಅಭಿವೃದ್ಧಿಯನ್ನ ಕಡೆಗಣಿಸಿದ್ದಾರೆ ಇವರು. ಬಜೆಟ್ ಅಲ್ಲೂ ನಮ್ಗೇನು ಸಿಕ್ಕಿಲ್ಲ, ಕುಮಾರಸ್ವಾಮಿ ಈ ಕಡೆ ಗಮನ ಕೊಡಲ್ಲ ಅಂತ ಅವ್ರ ತಕರಾರು. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಏನೇ ಬೇಕಾದ್ರೂ ಕೇಳ್ಬಹುದು, ಇದೆ ಅಂತಲ್ಲ, ಏನೇ ಬೇಕಾದ್ರೂ ಕೇಳ್ಬಹುದು. ಆದ್ರೆ ನಮ್ಮಲ್ಲಿ ಒಂದು ಕಾನೂನು ಅಂತ ಇದೆ, ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಇದೆ, ಅದ್ರ ಪ್ರಕಾರ ಏನ್ ಮಾಡ್ಬೇಕು? ಅಲ್ಲ, ಕಾನೂನು ದಕ್ಷಿಣ ಕರ್ನಾಟಕ, ದಕ್ಷಿಣ ಕರ್ನಾಟಕಕ್ಕೆ ಮಾತ್ರ ಕಾನೂನು ಕಟ್ಟಳೆ ನಿಯಮ ಎಲ್ಲ ಇಲ್ಲಿಗೆ ಮಾತ್ರ ಅಪ್ಲೈ ಆಗುತ್ತೆ, ಉತ್ತರ ಕರ್ನಾಟಕ ಕಡೆಗಣಿಸ್ತೀರಾ ನೀವು ಅಂತ. ಅವ್ರು ಏನ್ ಪಾಯಿಂಟ್ ಹೇಳಿದ್ರು, ನಾರ್ತ್ ಕರ್ನಾಟಕ ಅಭಿವೃದ್ಧಿ ಆಗ್ತಲ್ಲ ಅಂತ ಒಂದು ಚಿಂತನೆ ಬಗ್ಗೆ ಹೇಳಿದ್ರು. ಮೂರು ಪಕ್ಷಗಳ ಬಗ್ಗೆ ಇರಲಿಲ್ಲ, ಹಿಂದಿನ ಸರ್ಕಾರಗಳು ಅಂತ ಹೇಳಿದ್ರು. ಒಂದು ವ್ಯವಸ್ಥೆಯಲ್ಲಿ ಬಂದಾಗ ರಾಜಕಾರಣ ಮಾಡೋತ್ನಾಗ ಹೆಚ್ಚು ಆಡಳಿತ ಮಾಡಿದವ್ರು ನಾವು ಉತ್ತರ ಕರ್ನಾಟಕದವ್ರ, ಅತಿ ಹೆಚ್ಚು ಅಧಿಕಾರ ಯೂಸ್ ಮಾಡಿದವ್ರು. ಯಾರ್ಯಾರ ಕೈಯಲ್ಲ ಏನೇನಾಗೈತೆ ಒಂದು ಶ್ವೇತ ಪತ್ರ ಹೊರಡಿಸಲಿಲ್ಲ, ಏನ್ ತಪ್ಪಿದೆ? ಓಕೆ, ಅದ್ರ ಬಗ್ಗೆ ಚರ್ಚೆ ನಡೀಲಿ, ಡಿಬೇಟ್ ಆಗ್ಲಿ. ಓಕೆ, ಅಂದ್ರೆ ಈಗ ಇಲ್ಲಿ ಇಲ್ಲಿ ಕುಕ್ಕನ್ ರೆಡ್ಡಿ ಅವರೇ ನೀವು ಹೇಳಿ ಕೊಟ್ಟಿರೋದೇನು ಅಂತ ಹೇಳಿದ್ರೆ, ಯಾವ ಪಕ್ಷ ಯಾವ ನಾಯಕ ಏನ್ ಮಾಡಿದ್ರು ಯಾವ ಜಿಲ್ಲೆಗೆ ಚರ್ಚೆ ಆಗ್ಲಿ, ಅವ್ರ ಪ್ರಶ್ನೆ ಇರೋದೇನು ಅಂತ ಹೇಳಿದ್ರೆ, ಎಲ್ಲವೂ ಯಾರು ಮಾಡಿಲ್ಲ ಸರಿ, ನೀವೇನ್ ಮಾಡ್ತಾ ಇದ್ರಿ ಕುಮಾರಸ್ವಾಮಿ ಅವರೇ ಅಂತ ಅವ್ರ ಪ್ರಶ್ನೆ. ಆಯ್ತು, ಅವ್ರು ಮಾಡಿಲ್ಲ ಅಂದ್ರೆ ಅವ್ರು ಮಾಡಿಲ್ಲ ಸರ್, ನಿಮ್ಗೆ ಅಧಿಕಾರ ಬಂದಿದೆ, ಬಜೆಟ್ ಅಲ್ಲಿ ಏನ್ ಮಾಡಿದ್ರಿ, ಪೂರ್ತಿ ಸಾಲ ಮನ್ನಾ ಮಾಡಿದ್ರ ನೀವು, ನಮ್ ಜಿಲ್ಲೆಗಳಲ್ಲಿ ಕಡೆಗಣಿಸಿದಿರಿ ನೀವು ಅಂತ ಅವ್ರ ಆತಂಕ. ಹೈಯೆಸ್ಟ್ ಫಲಾನುಭವಿಗಳು ನಾವು ಉತ್ತರ ಕರ್ನಾಟಕದವರು. ಹೌದಾ? ಹೌದಾ ಬಸವರಾಜ್ ಕರಿಗಾರ ಅವರು, ಬೆಳಗಾವಿ ಹೆಚ್ಚು ಹೆಚ್ಚು ಫಲಾನುಭವಿಗಳು ಉತ್ತರ ಕರ್ನಾಟಕ ರೈತರು, ಅವ್ರಿಗೆ ಜಾಸ್ತಿ ಸಿಕ್ಕಿರೋದು ಅಂತ ಕೋನ್ ರೆಡ್ಡಿ ಅವರು ವಾದ. ಎಲ್ಲಿ ಸಿಗ್ತದ್ರಿ ಸಾಬ್ರ? ಇವತ್ ಏನಾಗೈತಿ ಸಾಬ್ರ ನೋಡ್ರಿ, ಇವತ್ ಕೋನ್ ರೆಡ್ಡಿ ಸಾಹೇಬ್ರು ನಮ್ಮ ಉತ್ತರ ಕರ್ನಾಟಕದಾರ. ಇವತ್ತ 3 ವರ್ಷ ಸತತವಾಗಿ 3-4 ವರ್ಷ ಬರಗಾಲ ಬಿದ್ದ ಕ್ಯಾಸ್, ಇವತ್ತು ನಾವು ರೈತರು ಎಲ್ಲರೂ ಗುಳೆ ಹೋಗುವಂತ ಕೆಲಸ ಆಗೈತಿ. ಪ್ರತಿಯೊಬ್ರು ರೈತರು ಇವತ್ತು ನಾವು ದುಡಿಯಾಕ ಮತ್ತೊಂದು ಪಟ್ಟಣಕ್ಕೆ ಹೋಗ್ಬೇಕ. ಇವತ್ತ ಉತ್ತರ ಕರ್ನಾಟಕದಾಗ 2 ಕೋಟಿ ಜನ BPL ಕಾರ್ಡ್ದಾರ ಅದಾರ. ಇವತ್ತು ಉತ್ತರ ಕರ್ನಾಟಕದೊಳಗೆ ಹಿಂದುಳಿದ ಪ್ರದೇಶ ಅಂದ್ರೆ ಇವತ್ತು ನಮ್ಮ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದಾಗ ಇವತ್ತು ಅಭಿವೃದ್ಧಿ ಹೆಂಗಾಗೈತೆ ಹೇಳ್ರಿ? 2 ಕೋಟಿ ಜನ BPL ಮತದಾರ ಅದಾರ ಇವತ್ತು. ಇವತ್ತು ಅದು ಅಲ್ದ ಇವತ್ತು ಏನಾಗೈತಿ, ಇವತ್ ಶಾಲಾ ಕಾಲೇಜುಗಳು ಇವತ್ ಎಷ್ಟು ಮಂದಿ 2004 ಕೊಟ್ಟಿವ್ ಅಂದ್ರೆ, ಇವತ್ ಆ ಭಾಗದಾಗ ಎಷ್ಟು ಕೊಟ್ರ, ಈ ಭಾಗದಾಗ ಎಷ್ಟು ಕೊಟ್ರ, ಅಂಕಿಅಂಶ ಹೇಳ್ಕೊಡ್ಲಿ. ಅಂದ್ರೆ ಈಗ ನೀವ್ ಹೇಳ್ತಿರೋದು 2 ಕೋಟಿ BPL ಮತದಾರರು ಇದ್ದಾರೆ ಈ ಭಾಗದಲ್ಲಿ ಅಂತ ಹೇಳಿ. ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕೆಳಗಡೆ ಇರತಕ್ಕಂಥ ಮತದಾರರು 2 ಕೋಟಿ ಇದ್ದಾರೆ ಈ ಭಾಗದಲ್ಲಿ. ಅವ್ರಿಗೆಲ್ಲ ಏನ್ ಕೊಟ್ಟಿದ್ರಿ, ಎಷ್ಟು ಸ್ಕೂಲ್ ಕೊಟ್ಟಿದ್ರಿ, ಎಷ್ಟು ಕಾಲೇಜ್ ಕೊಟ್ಟಿದ್ರಿ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ಕೋನ್ ರೆಡ್ಡಿ ಅವ್ರ ವಾದ ಏನು ಗೊತ್ತಾ, ಇನ್ನು 2 ತಿಂಗಳು ಸ್ವಾಮಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಆಗಿರೋದು, 2 ತಿಂಗಳಲ್ಲಿ ಎಷ್ಟು ನಿರೀಕ್ಷೆಗಳು ತೋರಿಸಲಿಕ್ಕೆ ಸಾಧ್ಯವಾಗುತ್ತೆ ನೀವು ಅಂತ? ಅಲ್ರಿ, ಇವತ್ತು ಬಜೆಟ್ ಮಂಡನೆ ಒಳಗೆ ಮನ್ನೆ ಬಜೆಟ್ ಮಂಡನೆ ಆದದ್ದ, ಅದು ದಕ್ಷಿಣ ಕರ್ನಾಟಕ ಬಜೆಟ್ ಮಂಡನೆ ಮಾಡಿದ್ರೆ ಯಾವ್ದ್ರಿ ಅಲ್ಲ, ರೈತರ ಸಾಲ ಮನ್ನಾ ಎಲ್ಲಿಗೂ ಅಪ್ಲೈ ಆಗುತ್ತೆ, ಬರೀ ದಕ್ಷಿಣ ಕರ್ನಾಟಕ ಎಲ್ಲಾ ರೈತರಿಗೆ ಆಗಿಂತ ಇವತ್ತು ದಕ್ಷಿಣ ಕರ್ನಾಟಕ ರೈತರಿಗೆ ಬಹಳ ಅನುಕೂಲ ಆಗೈತ್ರಿ. ಆತ ರೈತರ ಸಾಲ ಇದೀಗ ರವಿಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ BJP MLC. ಸ್ವಾಗತ ನಿಮಗೆ ರವಿಕುಮಾರ್ ಅವರೇ. ರವಿಕುಮಾರ್ ಅವರೇ, ಪ್ರತ್ಯೇಕ ರಾಜ್ಯದ ಕೂಗು ಜೋರ ಆಗ್ತಾ ಇದೆ, 13 ಜಿಲ್ಲೆಗಳು ಬಂದ್ ಮಾಡ್ತೀವಿ ಅಂತ ಹೇಳಿ ಒಂದು ಕರೆ ಕೊಡಲಾಗಿದೆ. ಆಗಸ್ಟ್ 2 ಬಂದ್ಗೆ ದಿನಾಂಕ ನಿಗದಿ ಮಾಡಿದ್ದಾರೆ. ಇದರ ಮಧ್ಯದಲ್ಲಿ ಯಾರು ತನಗೆ ಓಟ್ ಹಾಕ್ಲಿಲ್ವೋ
ಆಗ ನಂಗೆ ನೆನಪಾಗಿರ್ಲಿಲ್ವಾ, ಸಾಲ ಮನ್ನಾ ಕೇಳ್ತಾರೆ ಇವಾಗ, ಓಟ್ ಹಾಕ್ಬೇಕಾದ್ರೆ ಗೊತ್ತಾಗಿರ್ಬೇಕಾಗಿತ್ತು ಅವ್ರಿಗೆ ಅಂತ ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ. ಇದಕ್ಕೆ ಯಡಿಯೂರಪ್ಪನವರು ಮಾತನಾಡ್ತಾರೆ, ಈ ಠೇಂಕಾರವನ್ನ ಬಿಡಬೇಕು ಕುಮಾರಸ್ವಾಮಿ ಅವರು, ಮನಸ್ಸಿಗೆ ಬಂದಂತೆ ಮಾತಾಡೋದಲ್ಲ, ಓಟ್ ಹಾಕದವ್ರನ್ನ ಹಾಕದೇ ಇದ್ದವ್ರನ್ನ ಇಡೀ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇವರು ಪರಿಗಣಿಸಬೇಕು ಅಂತ ಹೇಳಿ. ನೋಡಿ, ಮುಖ್ಯಮಂತ್ರಿಗಳು ಮಾತಾಡಿರೋದನ್ನ ಕರ್ನಾಟಕ ಜನ ಕೇಳಿದ್ದಾರೆ. ಇವತ್ತು ಮಾಧ್ಯಮ ಎಲ್ಲರ ಮನೆಗೂ ತಲುಪ್ತಾ ಇದೆ. ಅವ್ರು ಮಾತಾಡಿದ್ದು ಜನರನ್ನು ಆಕ್ರೋಶಗೊಳಿಸಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಆ ಥರ ಮಾತಾಡಬಾರ್ದಾಗಿತ್ತು. ಉತ್ತರ ಕರ್ನಾಟಕದ ಜನ ನನಗೆ ಮತ ಹಾಕಿಲ್ಲ, ಜಾತಿ ಆಧಾರದ ಮೇಲೆ ಮತ ಹಾಕಿದ್ದಾರೆ. ಹಾಗಾಗಿ ನೀವು ಅದು ಹೆಂಗೆ ಪ್ರತ್ಯೇಕ ರಾಜ್ಯವನ್ನು ನಿರ್ಮಾಣ ಮಾಡ್ಕೊಳ್ತೀರೋ, ಮಾಡ್ಕೊಳ್ಳಿ ನೋಡೋಣ ಅಂಥೇಳಿ ಮಾತಾಡಿದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ಬಿಜೆಪಿ ಅವರು 100 ಸುಳ್ಳು ಹೇಳುವ ಸತ್ಯ ಮಾಡ್ತಕ್ಕಂಥ ಬರೇ ಉತ್ತರ ಕರ್ನಾಟಕದ ಕೂಗು ಬರೇ ಕುಮಾರಸ್ವಾಮಿ ಅವರು ಅಷ್ಟೇ ಹೊಣೆ ಅಲ್ಲ. ಇದು ಒಂದು ದಿನದಲ್ಲಿ ಉತ್ತರ ಕರ್ನಾಟಕದ ಜನರನ್ನ ಇಷ್ಟೊಂದು ಆಕ್ರೋಶ ಭರಿತರನ್ನಾಗಿ ಮಾಡಿಲ್ಲ. ಇದರಲ್ಲಿ ಅನೇಕ ದಶಕಗಳ ಅನಭಿವೃದ್ಧಿಯ ಕೂಡ ಕಾರಣ ಆಗಿದೆ. ಹಾಗಾಗಿ ಇದರೊಳಗೆ ಕಾಂಗ್ರೆಸ್ ಪಾಲಿದೆ. ಬಿಜೆಪಿಯ 5 ವರ್ಷಗಳ ಆಳ್ವಿಕೆಯೂ ಸೇರಿ, 5 ವರ್ಷಗಳ ಆಳ್ವಿಕೆ ನನ್ನ ಪ್ರಕಾರ ಇಡೀ ಉತ್ತರ ಕರ್ನಾಟಕಕ್ಕೆ ಬಂಗಾರದ ಬೆಳೆಯನ್ನ ಏನಾದ್ರು ಕೊಟ್ಟಿದ್ರೆ ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ ಉತ್ತರ ಕರ್ನಾಟಕಕ್ಕೆ ನಂಜುಂಡಪ್ಪ ವರದಿಯನ್ನ ಇಂಪ್ಲಿಮೆಂಟ್ ಮಾಡಿದಂತಹದ್ದು, ಹೆಚ್ಚು ಹಣವನ್ನ ಕೊಟ್ಟಿರ್ತಕ್ಕಂಥದ್ದು. ನಾನು ಹೇಳ್ತೀನಿ, ರಸ್ತೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಕಾಲೇಜುಗಳು ತೆಗೆದುಕೊಂಡು ಅಭಿವೃದ್ಧಿ ಮಾಡಿ ಕರ್ನಾಟಕದ ಪಾಲಿಗೆ ಬಿಜೆಪಿ 5 ವರ್ಷಗಳ ತೆಗೆದುಕೊಂಡು ಬಂದಿರತಕ್ಕಂತ ರೈತ ನಾಯಕ ಯಡಿಯೂರಪ್ಪನವರು 5 ವರ್ಷಗಳ ಐದು ವರ್ಷಗಳು ಉತ್ತರ ಕರ್ನಾಟಕದ ಪಾಲಿಗೆ ಸುವರ್ಣ ಯುಗ ಅಂತ ಹೇಳಿಕೊಂಡಿದ್ದೆ. ಸುವರ್ಣ ಯುಗ ನನ್ನ ಪ್ರಕಾರ ಇಡೀ ರಾಜ್ಯಕ್ಕೆ ಒಳ್ಳೆಯ ಅಭಿವೃದ್ಧಿಯನ್ನ ನೀಡಿದಂತ ಸರ್ಕಾರ ಸುವರ್ಣ ಯುಗ ಕೊಟ್ಟಿದ್ದೀವಿ ನಾವು ಅಂತ ಹೇಳಿ. ಹುಬ್ಳಿ ಹಾಗಾಗಿ ಜನ 104 ಜೆಡಿಎಸ್ಗೆ 30 ಅಷ್ಟೇ ಗೆಲ್ಸಿದ್ದಾರೆ. ಅದರ ವರದಿ ಜನ ಕೊಟ್ಟಿರ್ತಕ್ಕಂತ ವರದಿ ಯಾವಾಗ ಜನತಾದಳ ಬಂದತಿ ಅವಾಗ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿದೆ. ಬಿಜೆಪಿ ಕೇವಲ 5 ವರ್ಷದಲ್ಲಿ ಹುಬ್ಳಿ ಧಾರವಾಡ ಏನು ಆಮೇಲೆ ಇದೆ ಸರ್? ನಿಮ್ ಉತ್ತರ ಸರ್ ಸೀಟ್ ಗಳಿಕೆ ಒಂದ್ ನಿಮಿಷ ಉತ್ತರ ಕರ್ನಾಟಕ ವಿಚಾರದಲ್ಲಿ ಈಗ ರವಿಕುಮಾರ್ ಏನ್ ಹೇಳ್ತಿದ್ದಾರೆ, ನಾವು 104 ತೆಗೆದುಕೊಂಡಿದ್ದೀವಿ, 37 ಸೀಮಿತ ಮಾಡಿದಾರೆ ನಿಮ್ಮನ್ನ. ನೀವೆಲ್ಲ ಮಾಡಿದ್ದೇ ನಿಜ, ಆದ್ರೆ ಈಗ ಯಾವಾಗ ಯಾವಾಗ ಜೆಡಿಎಸ್ ಎಲ್ಲ ಬಂತು ಆ ಉತ್ತರ ಕರ್ನಾಟಕ ಉದ್ದಾರ ಆಯ್ತು ಅಂತ ನೀವು ಮಾತಾಡ್ತಿದ್ದೀರಿ. ನಿಜವಾಗಿದ್ರೆ ಜನ ನಿಮ್ಗೆ ಯಾಕೆ ವೋಟ್ ಹಾಕಿಲ್ಲ ಅಂತ ಕೇಳ್ತಾರೆ. ಒಂದ್ ನಿಮಿಷ, ಹಂಗಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಟೈಮ್ ನಲ್ಲಿ ಅಷ್ಟೊಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಏನ್ ಹೇಳ್ಕೊಂಡು ತಿರುಗಾಡ್ತಾರಲ್ಲ ಬಿಜೆಪಿ ಅವರು, ಮತ್ತೊಮ್ಮೆ ಯಾಕೆ ಜನರು ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಬೇರೆ ತಾಳಮೇಳದನ್ನ ಜೋಡಿಸ್ಕೊಂಡು ಹೋಗ್ತಾರೆ. ನೋಡಿ, ಯಾವತ್ತು ಸಿದ್ದರಾಮಯ್ಯನವರಿಗೂ ಅನ್ವಯ ಆಗುತ್ತೆ ಅಂತ ಅಲ್ಲ ನೋಡಿ, ಅಭಿವೃದ್ಧಿ ಕೆಲಸ ಮಾಡಿದ್ವಿ ಅಂತ ಹೇಳಿ, ಹಂಗಂದ್ರೆ ನಾವು ಅಭಿವೃದ್ಧಿ ಕೆಲಸ ಮಾಡಿದ್ವಿ ಅಂತ ಹೇಳಿ ಒಪ್ಕೊಳ್ತಾರ ಅವರು. ಯಾವತ್ತು ಕೂಡ ಸೀಟ್ಗಳಲ್ಲಿ ಹಿಂದೆ ಹೋಗಿಲ್ಲ. 182 ಸೀಟ್ಗಳನ್ನ ತೆಗೆದುಕೊಂಡಿರೋದು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಮ್ ಸೀಟ್ಗಳು 169 ಆಮೇಲೆ 182 ಸೀಟ್ಗಳನ್ನ ತೆಗೆದುಕೊಂಡಿರೋದು. 37 ಬಂದ್ರಿ ರವಿಕುಮಾರ್, ನೇರ ಪ್ರಶ್ನೆ ಸರ್, ನೇರ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಈಗ 13 ಜಿಲ್ಲೆಗಳ ಬಂದ್ಗೆ ರೆಡಿ ಆಗಿಬಿಟ್ಟಿದ್ದಾರೆ ಸರ್ ಅವರು.
ಅವ್ರು ಹೇಳ್ತಿರೋದು ಒಂದೇ ವಿಚಾರ, ನಮ್ಮನ್ನ ಕಡೆಗಣಿಸಿದ್ದಾರೆ, ಪ್ರತ್ಯೇಕ ರಾಜ್ಯ ನಮ್ಗೆ ಕೊಟ್ಟು ಬಿಡ್ಲಿ, ನಮ್ಗೆ ಸಪರೇಟ್ ವಿಧಾನಸೌಧ ಕಟ್ಕೊಂಡು ಇದೆ ಆಲ್ರೆಡಿ, ಹೈಕೋರ್ಟ್ ಇದೆ, ಪೀಠ ಇದೆ, ಈ ಕೂಗಿಗೆ ಸರ್ ಈ ರಾಜ್ಯ ಕೇಳಿಸ್ಕೊಂಡ್ಬಿಡಿ, ಪ್ರತ್ಯೇಕ ರಾಜ್ಯ ಮಾಡೋದಾದ್ರೆ ಬಿಜೆಪಿ ಪ್ರತ್ಯೇಕ ರಾಜ್ಯದ ಪರ ನಿಂತ್ಕೊಳ್ತಾ ರಾಜ್ಯ ಪ್ರತ್ಯೇಕಗೊಳಿಸೋದಕ್ಕೆ, ರಾಜ್ಯ ವಿಭಜನೆ ಆಗೋದಕ್ಕೆ, ರಾಜ್ಯ ಎರಡಾಗೋದಕ್ಕೆ ಬಿಜೆಪಿ ಸಹಮತ ಇಲ್ಲ. ಮಾತಾಡ್ತಾ ಇದ್ರೆ ಸರ್ ವೈಯಕ್ತಿಕವಾಗಿ ಮಾತಾಡಿದ ಲಾಭ ಆದ್ರೆ ಪಕ್ಷದ ಹೇಳಿಕೆ ಲಾಭ ಆಗಲಿಲ್ಲ ಕರೆದ್ರೆ ಕೇಳಿ, ಜನ ಕೇಳ್ತಾ ಇದ್ದಾರೆ, ಜನ ಮಾತಾಡ್ತಿದ್ದಾರೆ, ನಿಂತ್ಕೊಳ್ತೀನಿ ಉತ್ತರ ಕರ್ನಾಟಕ ಶ್ರೀರಾಮುಲು ಅವರು ಉತ್ತರ ಕರ್ನಾಟಕ ಬೇಕು ಅಂತ ಹೇಳಿಲ್ಲ, ಜನ ಮಾತಾಡ್ತಿದ್ದಾರೆ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಸರ್ ಆಯ್ತು, ಇಲ್ಲ ಜನ ಮಾತಾಡ್ತಾ ಇದ್ದಾರೆ, ನೀವು ಹೋಗ್ಬಿಡಿ, ನಾವು ಕೈ ಜೋಡಿಸಿ ನಾವು ಮಾತಾಡ್ತಿದ್ದಾರೆ ಅಂತ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಒಂದಾಗಿದ್ದುಕೊಂಡು ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿಗೊಳಿಸಬೇಕಾಗಿದೆ. ಉದಾಹರಣೆ ನಾನು ಹೇಳ್ತೀನಿ, ಗುಲ್ಬರ್ಗದ ಪರ್ ಕ್ಯಾಪಿಟ ಇನ್ಕಮ್ ಒಬ್ಬ ವ್ಯಕ್ತಿಯ ತಲಾದಾಯ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ 67,000 ರೂಪಾಯಿ ಇದೆ. ಓಕೆ, ಅದೇ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಜೆಯ ತಲಾದಾಯ ಎಷ್ಟಿದೆ ಅಂತ ಹೇಳಿದ್ರೆ 271,000 ರೂಪಾಯಿ ಇದೆ. ಓಕೆ, ನಾನು ಕೇಳ್ತೀನಿ, ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಏನ್ ಮಾಡುತ್ತೆ ಈ ರಾಜ್ಯ? ನೀವು 5 ವರ್ಷ ಮಾಡಿದ್ರೆ ನೀವು 5 ಲಕ್ಷ ಮಾಡಿದ್ರೆ ನೀವು 5 ವರ್ಷಗಳ ಅಂಶಗಳನ್ನ ನಾನು ಹೇಳ್ತೀನಿ. ಇಡೀ ಉತ್ತರ ಕರ್ನಾಟಕ ಇರಲಿ, ದಕ್ಷಿಣ ಕರ್ನಾಟಕ ಇರಲಿ, ಬಿಜೆಪಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮೆಡಿಕಲ್ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಬಸ್ ಸ್ಟ್ಯಾಂಡ್ಗಳು, ವಿಶ್ವವಿದ್ಯಾಲಯಗಳು, ಬಜೆಟ್, ಮಹಿಳಾ ಭಾಗ್ಯಲಕ್ಷ್ಮಿ ಯೋಜನೆ, ವಿದ್ಯಾರ್ಥಿಗಳಿಗೆ ಸೈಕಲ್ ಯೋಜನೆ, ವಿದ್ಯಾರ್ಥಿಗಳ ಪ್ರವೇಶಾತಿಯನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು, ಇಂಜಿನಿಯರಿಂಗ್ ಕಾಲೇಜುಗಳು ತೆಗೆದಿರೋದು, ಮೆಡಿಕಲ್ ಕಾಲೇಜುಗಳು ತೆಗೆದಿರೋದು, ಅನಿಲ್ ಅವ್ರನ್ನ ಇದೇ ವಿಚಾರ ಅನಿಲ್ ಅವ್ರನ್ನ ಮತ್ತೆ ಕೋಂಡಿ ಅವ್ರನ್ನ ಮಾತಾಡಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.